ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಎರಡು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಈ ನ್ಯೂಸ್ ಒಂದು ಮೈಲ್ ಸ್ಟೋನ್ ಕೂಡ ಹೌದು ನಮ್ಮ ಭಾರತಕ್ಕೆ. ಸೊ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಆ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಾ ಇಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ನಾನು ಒಂದು ಪಿಕ್ಚರ್ ಅನ್ನ ತೋರಿಸ್ತೀನಿ. ಗೆಳೆಯರು ನೋಡ್ಬೋದು, ಒಂದು ಬಸ್ ಲುಕ್ ಅಂತೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಬಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ಗಳನ್ನು ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ಇದೇ ಪಿಕ್ಚರ್ ಅಲ್ಲಿ ಎರಡು ಸ್ಟಾಕ್ಗಳ ನೇಮ್ ನಿಮ್ ಕಣ್ಣೆದುರಿಗೆ ಕಾಣ್ತಾ ಇದೆ. ಇನ್ ಕೇಸ್ ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ಈಗ ಅಬ್ಸರ್ವ್ ಮಾಡಿ ಯಾವ ಕಂಪನಿಗಳ ಬಗ್ಗೆ ನಾನು ಮಾತಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಬನ್ನಿ ನ್ಯೂಸ್ ಅನ್ನ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಗೆಳೆಯರು ನೋಡ್ಬೋದು, ಒಲೆಕ್ಟ್ರಾ ಗ್ರೀನ್ಟೆಕ್ ಅಂಡ್ ರಿಲಯನ್ಸ್ ಅನ್ವೀಲ್ ಹೈಡ್ರೋಜನ್ ಪವರ್ಡ್ ಬಸ್. ಒಲೆಕ್ಟ್ರಾ ಹೈಡ್ರೋಜನ್ ಬಸ್ಸಸ್ ಟು ಹಿಟ್ ಇಂಡಿಯನ್ ರೋಡ್ಸ್ ವಿತ್ ಇನ್ ಎ ಇಯರ್. ಅಂದ್ರೆ ಒಂದು ವರ್ಷದ ಒಳಗಡೆನೆ ಈ ಬಸ್ಗಳು ರೋಡ್ಗೆ ಇಳಿತವೆ ಅನ್ನೋ ಅಂತ ನ್ಯೂಸ್ ಬಂದಿದೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ನೋಡ್ಬೋದು, 400 ಕಿಲೋಮೀಟರ್ ರೇಂಜ್ ಅನ್ನ ಈ ಬಸ್ಸು ಒಂದು ಸಲದ ಹೈಡ್ರೋಜನ್ ಲೋಡ್ ಅಲ್ಲಿ ತಲುಪುವಂತ ಸಾಮರ್ಥ್ಯ ಇದೆ ಅನ್ನೋ ಅಂತ ಮಾಹಿತಿಯನ್ನು ಕೂಡ ಕಂಪನಿ ಹಂಚಿಕೊಂಡಿದೆ. ಹಾಗೆ ಕೆಳಗಡೆ ಕೂಡ ನೋಡ್ಬೋದು, ಒಲೆಕ್ಟ್ರಾ ಗ್ರೀನ್ ಟೆಕ್ ಇನ್ ಟೆಕ್ನಿಕಲ್ ಪಾರ್ಟ್ನರ್ಶಿಪ್ ವಿತ್ ರಿಲಯನ್ಸ್ ಅನ್ವೀಲ್ಸ್ ಹೈಡ್ರೋಜನ್ ಬಸ್. ರಿಲಯನ್ಸ್ ಅಂತೂ ಫ್ಯೂಚರಿಸ್ಟಿಕ್ ಕಂಪನಿಗಳಲ್ಲಿ ಅಥವಾ ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ಒಂದು ಹೆವಿ ಡ್ಯೂಟಿ ಟ್ರಕ್ ಅನ್ನು ಕೂಡ ನೋಡಿದ್ವಿ. ಅಶೋಕ್ ಲೇಲ್ಯಾಂಡ್ ಜೊತೆ ಸೇರಿ ಉತ್ಪಾದನೆ ಮಾಡಿರೋ ಅಂತ ಟ್ರಕ್ ಅನ್ನು ಕೂಡ ಹೈಡ್ರೋಜನ್ ಟ್ರಕ್ ಅನ್ನು ಅದರಲ್ಲೂ ಈಗಾಗಲೇ ಅವರು ಪ್ರದರ್ಶನ ಮಾಡಿದ್ರು. ಅದು ಕೂಡ ಮುಂದಿನ ದಿನಗಳಲ್ಲಿ ರೋಡ್ಗೆ ಇಳಿಯುತ್ತೆ ಅನ್ನೋ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಈಗ ಎಲೆಕ್ಟ್ರಿಕಲ್ ಹೈಡ್ರೋಜನ್ ಬಸ್ ಅಲ್ಲೂ ಕೂಡ ಈಗಾಗಲೇ ಇವರು ಇಳಿದಿದ್ದಾರೆ ಅನ್ನೋದನ್ನ ನೋಡ್ಬೋದು. ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಒಲೆಕ್ಟ್ರಾ ಗ್ರೀನ್ ಟೆಕ್ ಇನ್ ಟೆಕ್ನಿಕಲ್ ಪಾರ್ಟ್ನರ್ಶಿಪ್ ವಿತ್ ರಿಲಯನ್ಸ್ ಆನ್ ಥರ್ಸ್ಡೇ ಅನ್ವೀಲ್ಡ್ ಹೈಡ್ರೋಜನ್ ಬಸ್ ವಿಚ್ ಈಸ್ ಎ ಕಾರ್ಬನ್ ಫ್ರೀ ಆಲ್ಟರ್ನೇಟಿವ್ ಟು ಟ್ರೆಡಿಷನಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನು ನೋಡಬಹುದು, ದಿಸ್ ಇನಿಷಿಯೇಟಿವ್ ವಿಲ್ ಹೆಲ್ಪ್ ಔಟ್ ದ ಇಂಡಿಯನ್ ಗವರ್ನಮೆಂಟ್ ಟು ಅಚೀವ್ ಕಾರ್ಬನ್ ಫ್ರೀ ಹೈಡ್ರೋಜನ್ ಆಂಬಿಷನ್ಸ್. ಹಾಗೆ ಬಸ್ ಎಷ್ಟು ಉದ್ದ ಇದೆ ಅನ್ನೋ ಡೀಟೇಲ್ಸ್ ಕೂಡ ಇದೆ ನೋಡಬಹುದು. 32-49 ಸೀಟ್ಸ್ ಇರುತ್ತಂತೆ, ಮತ್ತೆ ಒನ್ ಡ್ರೈವರ್ ಸೀಟ್. ಹಾಗೆ ಸಿಂಗಲ್ ಹೈಡ್ರೋಜನ್ ಫಿಲ್ ಅಲೋಸ್ ದ ಬಸ್ ಟು ಟ್ರಾವೆಲ್ ಅಪ್ ಟು 400 ಕಿಲೋಮೀಟರ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಸ್ ಬಂದು ಅದು 50-100 ಕಿಲೋಮೀಟರ್ ಇದ್ರೆ ಅದು ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ, ಬಟ್ ಇದು 400 ಕಿಲೋಮೀಟರ್ ಒಂದ್ಸಲ ಫಿಲ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗೆ ಅದನ್ನ ಫಿಲ್ ಮಾಡ್ಲಿಕ್ಕೆ ನೋಡ್ಬೋದು ಎಷ್ಟು ಟೈಮ್ ತಗೊಳುತ್ತೆ ಅಂತಾನು ಕೂಡ ಮೆನ್ಷನ್ ಮಾಡಿದೆ ಕಂಪನಿ. 15 ನಿಮಿಷ ತಗೊಳುತ್ತಂತೆ ಒಂದ್ ಸಲ ಫಿಲ್ ಮಾಡ್ಲಿಕ್ಕೆ ಪೂರ್ತಿಯಾಗಿ. ಸೊ ಇದಿಷ್ಟು ಕಂಪನಿಯ ಬಸ್ ನ ಡೀಟೇಲ್ಸ್. ಈಗ ಸ್ಟಾಕ್ ಗಳಿಗೆ ಬರೋದಾದ್ರೆ ನಾವು ಮೊದಲನೇದಾಗಿ ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ಇದ್ರ ಬಗ್ಗೆ ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೀನಿ. ನಾನು ಹಿಂದೆ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಅರೌಂಡ್ 500 ಮೇಲೆ ಇತ್ತು, 550-570 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್. ಆಗ ಈಗ ನೋಡ್ಬೋದು 407 ರೂಪಾಯಿಗೆ ಬಂದಿದೆ. ಹಾಗೆ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ನಾನು ಸೇಮ್ ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಎಲೆಕ್ಟ್ರಿಕ್ ಬಸ್ ಉತ್ಪಾದನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಿದ್ದೆ. ಈಗಲೂ ಕೂಡ ನನ್ನ ಹೋಲ್ಡಿಂಗ್ ಅಲ್ಲಿ ಇದೆ. ಹಾಗೆ ನೆಗೆಟಿವ್ ಅಲ್ಲಿ ಇದೆ, ಯಾಕಂದ್ರೆ ನಾನು 500 ರೇಂಜ್ ಅಲ್ಲಿ ತಗೊಂಡಿದ್ದೆ. ಸೊ ಈಗಲೂ ಕೂಡ ನೆಗೆಟಿವ್ ಅಲ್ಲೇ ಇದೆ. ಹಾಗೆ ಇವತ್ತು ನ್ಯೂಸ್ ಬಂದ ತಕ್ಷಣ ನೋಡ್ಬೋದು ಒಳ್ಳೆ ಬೈಯಿಂಗ್ ಕೂಡ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ. ಹಾಗೆ ಇದಕ್ಕೆ ಇನ್ ಕೇಸ್ ಈ ಸ್ಟಾಕ್ ನ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು 36% ಡೌನ್ ಇರುವಂತ ಸ್ಟಾಕ್. ಯಾಕಂದ್ರೆ ಅದಕ್ಕೆ ಕಾರಣ ನೀವು ಇಲ್ಲಿ ನೋಡ್ಬೋದು, ಬರೀ 3,300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್. ಸೊ ಇಲ್ಲಿ ರಿಸ್ಕ್ ಇದ್ದೇ ಇರುತ್ತೆ, ನಿಮ್ಗೆಲ್ರಿಗೂ ಗೊತ್ತು. ಹಾಗೆ 5 ಇಯರ್ಸ್ ಅಲ್ಲಿ ನೋಡ್ಬೋದು 88% ಇದೆ. ಎಸ್ಪೆಷಲಿ 2020 ಒಳ್ಳೆ ರ್ಯಾಲಿ ಹೋಗಿತ್ತು, ಅದರ ಐಯಿಂದ ಈಗಲೂ ಕೂಡ ನೋಡ್ಬೋದು 53% ಡೌನ್ ಇದೆ ಸ್ಟಾಕ್. ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದು ಕಾಮನ್. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಆಗ್ಬೋದು ಅಥವಾ ಹೈಡ್ರೋಜನ್ ವೆಹಿಕಲ್ ಆಗ್ಬೋದು, ಒಂದೇ ದಿನದಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಇದು 16 ವರ್ಷಗಳು ಕೂಡ ಬೇಕಾಗ್ಬೋದು. ನಾವು ಈ ಸೆಕ್ಟರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿರ್ಬೇಕು, ಆಗ ಮಾತ್ರ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದು. ಹಾಗೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ರಿಸ್ಕಿ ಚಾರ್ಟ್ ಪ್ಯಾಟರ್ನ್, ಬಟ್ ಫ್ಯೂಚರಿಸ್ಟಿಕ್
ಬಿಸ್ನೆಸ್ ಅನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೈಡ್ರೋಜನ್ ಬಸ್ಸಸ್ ಆಗ್ಬೋದು, ಹಾಗೆ ಎಲೆಕ್ಟ್ರಿಕ್ ಬಸ್ಸಸ್ ಆಗ್ಬೋದು, ಒಳ್ಳೆ ಸಕ್ಸಸ್ ಅನ್ನ ಕಂಡ್ರೆ ಡೆಫಿನೆಟ್ಲಿ ಈ ಸ್ಟಾಕ್ ಗೆ ತುಂಬಾ ಬೆನಿಫಿಟ್ ಆಗುವಂತಹ ಸಾಧ್ಯತೆ ಇದೆ. ನೀವು ನಿಮ್ಮ ರಡಾರ್ ಇಟ್ಕೊಂಡು ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಸ್ಟಾಕ್, ಇದರ ಚಾರ್ಟ್ ಅನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಕೂಡ, ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ನಿಮ್ಗೆ ಈಗಾಗಲೇ ಗೊತ್ತು, ರಿಲಯನ್ಸ್ ಇಂಡಸ್ಟ್ರೀಸ್. ನಾನು ನಿನ್ನೆ ತಾನೆ ಕೂಡ ಕವರ್ ಮಾಡಿದ್ದೆ ಈ ಸ್ಟಾಕ್ ಅನ್ನ. ಒಂದು ಕಾಂಗ್ಲೋಮರೇಟ್ ಕಂಪನಿ, ಹಲವಾರು ಬಿಸ್ನೆಸ್ ಇರುವಂತಹ ಸ್ಟಾಕ್. ಮೇ ಬಿ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರು, ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಈ ಸ್ಟಾಕ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರ್ಲೇಬೇಕು ಅನ್ನೋದು. ಬಟ್ ನಿಮ್ಮ ಒಪಿನಿಯನ್ ಬೇರೆ ಇರ್ಬೋದು. ಬಟ್ ನನ್ನ ಪ್ರಕಾರ ಈ ಕಂಪನಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅನ್ನೋದು. ಯಾಕಂದ್ರೆ ಒಂದು ಬ್ಲೂ ಚಿಪ್ ಕಂಪನಿ ಜೊತೆಗೆ ಹತ್ತಾರು ವೆರೈಟಿ ಆಫ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ. ಸೊ ಹಾಗಾಗಿ ಈ ಸ್ಟಾಕ್ ಇದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಟಾಕ್. ಅಥವಾ ನಾವು ಹೇಗೆ ಕಾಡಿನ ರಾಜ ಸಿಂಹ ಅಂತ ಹೇಳ್ತೀವೋ, ಹಾಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ನ ರಾಜ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಸೊ ಅಂತ ಒಂದು ಒಳ್ಳೆ ಕಂಪನಿ. ಸೊ ನೀವು ಇದಂತೂ ಸ್ಟಡಿ ಮಾಡ್ಲೇಬೇಕು, ಅದರ ನಂತರ ಡಿಸಿಷನ್ ತಗೊಳ್ಬಹುದು. ಹಾಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿದ್ರೆ ಸೇಲ್ಸ್ ಅಂತೂ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇಯರ್ ಆನ್ ಇಯರ್. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಏರುಪೇರುಗಳಿದೆ, ಯಾಕಂದ್ರೆ ಒಂದು ಸಣ್ಣ ಕಂಪನಿ. ಸೊ ಅದು ಕಾಮನ್ ಇರುತ್ತೆ. ಎಸ್ಪೆಷಲಿ ಇದಕ್ಕೆ ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಇರೋದು ಈಗ. ಇಷ್ಟು ದಿನ ಅಂತ ಒಳ್ಳೆ ಅಪರ್ಚುನಿಟಿ ಇರಲಿಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಬಸ್ ಆಗ್ಬೋದು, ಹೈಡ್ರೋಜನ್ ಬಸ್ ಆಗ್ಬೋದು, ಯಾರು ತಿಂಕೆ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ. ಬಟ್ ಈಗ ಇದಕ್ಕೆ ಹೊಸ ಉರುಪು ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು. ಇದರ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಏರುಪೇರುಗಳಿದೆ ನೋಡಬಹುದು, ಬಟ್ ಲಾಸ್ಟ್ 2-3 ಇಯರ್ಸ್ ಇಂದ ಪ್ರಾಫಿಟಬಲ್ ಇದೆ ಬಿಸ್ನೆಸ್, ಅದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಒಂದ್ಸಲ ನೋಡೋದಾದ್ರೆ 50% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಆಲ್ಮೋಸ್ಟ್ 10-11% ಡೌನ್ ಮಾಡಿದ್ದಾರೆ. ಯಾಕಂದ್ರೆ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡುವಾಗ, ಹೊಸ ಹೊಸ ಸೆಗ್ಮೆಂಟ್ ಅನ್ನ ಆಡ್ ಮಾಡುವಾಗ ಅಬ್ವಿಯಸ್ಲಿ ಸಮಟೈಮ್ಸ್ ಸೇಲ್ ಮಾಡ್ಬೇಕಾಗುತ್ತೆ. ಬಟ್ ಅವ್ರು ಸೇಲ್ ಮಾಡಿರೋದನ್ನ ಆಲ್ಮೋಸ್ಟ್ FIS ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ಬೋದು, ಬರೀ 3% ಇದ್ರು 61% ಇದ್ದಾಗ, ಈಗ 50 ಬಂದಾಗ ಆಲ್ಮೋಸ್ಟ್ 10% ವರೆಗೂ ಬಂದಿದ್ದಾರೆ. ಹಾಗೆ DIS ಏನು ಇಲ್ಲಿ ಅಷ್ಟೊಂದು ಹೋಲ್ಡಿಂಗ್ ಇಟ್ಟಿಲ್ಲ, ಪಬ್ಲಿಕ್ 40% ಹೋಲ್ಡಿಂಗ್ ಇದೆ. ಹಾಗೆ ಇದರ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಕೂಡ ನಾನು ಈ ಹಿಂದೆ ಕವರ್ ಮಾಡಿದ್ದೆ. ಈ ಸಲದ ರಿಸಲ್ಟ್ ಕೂಡ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ಸ್ ಇದೆ ಲಾಸ್ಟ್ ಇಯರ್ ಆನ್ ಇಯರ್, ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಬಟ್ ಜೂನ್ ನ ಕ್ವಾರ್ಟರ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ ಇನ್ನು ಬಿಸ್ನೆಸ್ ವೈಸ್. ಬಟ್ ಸ್ಟಿಲ್ ಕಂಪನಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ಅಥವಾ ಇಯರ್ ಆನ್ ಇಯರ್ ಅಂತೂ ಎರಡನ್ನು ಕೂಡ ಬೀಟ್ ಮಾಡಿ ಗಳಿಸಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಆಗ್ಬೋದು ಅಥವಾ ಸೇಲ್ಸ್ ಅಲ್ಲಿ ಆಗ್ಬೋದು, ಎರಡರಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ನೀವು ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ, ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಈ ಕಂಪನಿಯ ದಿನಗಳು ಬದಲಾಗಬಹುದು. ಅಥವಾ ಇದನ್ನ ಬಿಟ್ಟು ನೀವು, ನಾನು ಅವಾಗ್ಲೇ ಹೇಳ್ದಂಗೆ, ನಮ್ಮ ಮಾರ್ಕೆಟ್ ನ ರಾಜ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಈಗಂತೂ IPL ಸೀಸನ್ ಬರ್ತಾ ಇದೆ, ಅದರಿಂದ ಕೂಡ ಬೆನಿಫಿಟ್ ಈ ಸ್ಟಾಕ್ ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗೆ ಇನ್ನೊಂದು ಒಳ್ಳೆ ಸ್ಟಾಕ್ ಸ್ಟಡಿ ಮಾಡ್ಲಿಕ್ಕೆ, ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನ ಎರಡನ್ನು ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಎಸ್ಪೆಷಲಿ ಈ ಹೈಡ್ರೋಜನ್ ವೆಹಿಕಲ್ಸ್ ಆಗ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಬೋದು, ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ಬಹುದು, ತುಂಬಾ ಲಾಂಗ್ ಟರ್ಮ್ ಅನ್ನು ಕೂಡ ತಗೊಳ್ಬಹುದು. 5-10 ವರ್ಷ ಬೇಕಾದ್ರೂ ತಗೋಬಹುದು, ಹೇಳಿಕ್ ಆಗೋದಿಲ್ಲ. ಬಟ್ ನಮ್ಮ ಸರ್ಕಾರ ವರ್ಕ್ ಮಾಡ್ತಿರುವಂತ ರೀತಿಯನ್ನ ನೋಡಿದಾಗ, ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ವರ್ಕ್ ಮಾಡ್ತಿರುವಂತ ರೀತಿಯನ್ನ ನೋಡಿದಾಗ, ಡೆಫಿನೆಟ್ಲಿ ಮುಂದಿನ 4-5 ವರ್ಷಗಳಲ್ಲಿ ಇದರಲ್ಲಿ ಒಳ್ಳೆ ರೆವಲ್ಯೂಷನ್ ಕಂಡು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ಗೆ. ಬಟ್ ಅದಕ್ಕಿಂತ ಜಾಸ್ತಿ ಸಮಯ ತಗೊಂಡ್ರು ಕೂಡ ನೀವು ಹೋಲ್ಡ್ ಮಾಡುವಂತ ಪೇಷನ್ಸ್ ಇದ್ರೆ, ಡೆಫಿನೆಟ್ಲಿ ನೀವು ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ನಾನಂತೂ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಈಗಲೂ ಕೂಡ ಲಾಸ್ ಅಲ್ಲೇ ಇದ್ದೀನಿ. ಬಟ್ ನಾನು ಯಾವತ್ತು ಲಾಂಗ್ ಟರ್ಮ್ಗೆ ಪ್ರಿಫರ್ ಮಾಡೋದು ಇನ್ವೆಸ್ಟ್ಮೆಂಟ್ ಅನ್ನ. ಸೊ ಹಾಗಾಗಿ ಆಬ್ವಿಯಸ್ಲಿ ಹೋಲ್ಡ್ ಮಾಡ್ತೀನಿ, ಜೊತೆಗೆ ಕಂಪನಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಾಗ ಆಡ್ ಕೂಡ ಮಾಡ್ತೀನಿ. ಸೊ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ. ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ಒಲೆಕ್ಟ್ರಾ ಗ್ರೀನ್ ಟೆಕ್. ಬಟ್ ರಿಸ್ಕ್ ಬೇಡ ನಿಮ್ಗೆ ಅಂತಂದ್ರೆ ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.